ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಾಯದಿಂದ ಇಂದು ನಾನು ಮರುಜನ್ಮ ಪಡೆದಂತಾಗಿದೆ ಎಂದು ವಿದ್ಯಾರ್ಥಿನಿ ವೈಷ್ಣವಿ ರೆಡ್ಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಉಕ್ರೇನ್ ಯುದ್ಧ ಭೂಮಿಯಲ್ಲಿ ಸಿಲುಕಿಕೊಂಡಿದ್ದ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ವಿದ್ಯಾರ್ಥಿನಿ ವೈಷ್ಣವಿ ರೆಡ್ಡಿ ಇಂದು ತನ್ನ ಮನೆಗೆ ಮರಳಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಾಯದಿಂದ ಇಂದು ನಾನು ಮರುಜನ್ಮ ಪಡೆದಂತಾಗಿದೆ ಎಂದು ವಿದ್ಯಾರ್ಥಿನಿ ಭಾವುಕರಾಗಿದ್ದಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಮಹಾದ್ವಾರದ ಬಳಿ ವಿದ್ಯಾರ್ಥಿನಿಯನ್ನು ಸ್ವಾಗತ ಮಾಡಿಕೊಂಡು ಬರಮಾಡಿಕೊಂಡ ಶಾಸಕ ಶರಣು ಸಲಘರ್ ಮಾತನಾಡಿ, ಇಂದು ನಮ್ಮ ಮನೆಯ ಮಗಳು ತವರು ಮನೆಗೆ ಬಂದಂತಾಗಿದೆ. ಹೆಮ್ಮೆಯ ವಿಷಯ ಹಾಗೂ ಈ ವಿಚಾರ ಖುಷಿ ತಂದುಕೊಟ್ಟಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರದಿಂದ ಇಂದು ನಮ್ಮ ಸಹೋದರಿ ಸುರಕ್ಷಿತವಾಗಿ ಮನೆಗೆ ತಲುಪಿದ್ದಾರೆ. ಹೀಗಾಗಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ. ಮತ್ತು ಇನ್ನು ಯುದ್ಧ ಭೂಮಿಯಲ್ಲಿ ಸಿಲುಕಿಕೊಂಡಿರುವ ವಿದ್ಯಾರ್ಥಿಗಳನ್ನು ಕೇಂದ್ರ ಸರ್ಕಾರ ಸುರಕ್ಷಿತವಾಗಿ ಕರೆತರುವ ಕೆಲಸ ಮಾಡುತ್ತಿದೆ. ಹೀಗಾಗಿ ಯಾರೂ ಹೆದರುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ್ದಾರೆ. ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರನ್ನು ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಇಡೀ ಬಸವ ಕಲ್ಯಾಣದ ಮಹಾಜನತೆ ಪರವಾಗಿ ನಾನು ತಿಳಿಸ್ತೇನೆ. ವಿಶೇಷವಾಗಿ ತಾವೆಲ್ಲರೂ ನೋಡಿದ್ರಿ, ವೈಷ್ಣವಿ ರೆಡ್ಡಿ ಅವರು ನಾ ಒಬ್ಬಕ್ಕ ಬಂದು ತಲುಪಿನಿ ಅಷ್ಟಕ್ಕೆ ಇದು ಮುಗಿತಂತಿಲ್ಲ. ಸಾಕಷ್ಟು ಜನ ಇನ್ನೂ ಉಕ್ರೇನ್ನಲ್ಲಿ ವಿಶೇಷವಾಗಿ ಕಾರ್ಕ್ಯೂನಲ್ಲಿ ನನ್ನ ಥರನೇ ನನ್ನ ಫ್ರೆಂಡ್ಸರು ನನ್ನ ಎಲ್ಲ ಸಹೋದರರು ಅಲ್ಲಿ ಹರ ಅವ್ರನ್ನೂ ಕೂಡ ನನ್ನ ಹಾಗೆ ಸುರಕ್ಷಿತವಾಗಿ ಬಂದು ತಲುಪಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಹೋದರಿ ಮಾಡಿಕೊಂಡಿದ್ದು ತಾವೆಲ್ಲರೂ ಕೇಳಿದ್ರಿ. ಅದಕ್ಕಾಗಿ ನಮಗೂ ಕೂಡ ಒಂದು ಸ್ವಲ್ಪ ಎಲ್ಲೋ ಒಂದು ಆತಂಕ ಇತ್ತು. ವಿಶೇಷವಾಗಿ ಏನು ಒಬ್ಬ ಸ್ನೇಹಿತನನ್ನು ನಾವು ಕಳ್ಕೊಂಡು ಇಡೀ ಕರ್ನಾಟಕ ರಾಜ್ಯನೇ ದುಃಖದಲ್ಲಿತ್ತು. ಅಂಥ ಸಮಯದಲ್ಲೂ ಕೂಡ ವೈಷ್ಣವಿ ರೆಡ್ಡಿ ಅವರು ಯಾವುದೇ ರೀತಿ ಧೈರ್ಯ ಕಳ್ಕೊಳ್ಳಾರದೆ ಅತ್ಯಂತ ಇವತ್ತು ದೆಹಲಿಗೆ ಬಂದು ತಲುಪುವಲ್ಲಿ, ವಿಶೇಷವಾಗಿ ಬಸವ ಕಲ್ಯಾಣ ಬಂದು ತಲುಪುವಲ್ಲಿ ಅವ್ರ ಧೈರ್ಯನೂ ಕೂಡ ಕಾರಣ ಅಂತೇಳಿ ನಾನು ಹೇಳುತ್ತಾ ಸತತವಾಗಿ 10 ದಿನಗಳ ಕಾಲ ಏನು ಯುದ್ಧ ನಡೆದಿತ್ತು ಯುಕ್ರೇನ್ ಮತ್ತು ರಷ್ಯಾ, ತಾವು ಕೂಡ ಅಲ್ಲಿ ಯುಕ್ರೇನ್ ನಲ್ಲಿ ಸಿಲುಕಿದ್ರಿ, ಈಗ ತಾಯ್ನಾಡಿಗೆ ವಾಪಸ್ ಆಗಿರಿ, ಹೆಂಗ ಅನ್ಸುತ್ತೆ? ಬಹಳ ಖುಷಿ ಆಗ್ತದೆ. ನಂಗ ಸ್ವಲ್ಪನೂ ಮುಗಿರಲಿಲ್ಲ. ನಮ್ ಬಂದು ಮತ್ತೆ ನನ್ನ ಪೇರೆಂಟ್ಸ್ ನೋಡ್ತೀನಿ, ನನ್ ದೊಡ್ಡಪ್ಪ ನಮ್ಮ ಅಪ್ಪ ನೋಡ್ತೀನಿ, ನನ್ನ ತಂದೆ ನೋಡ್ತೀನಿ, ನನ್ನ ಅವರನ್ನ ನೋಡ್ತೀನಿ ಅಂದ್ರೆ ನಂಗೆ ಗೊತ್ತಿರಲಿಲ್ಲ, ಅನ್ಸಿರ್ಲಿಲ್ಲ ಸ್ವಲ್ಪನೂ. ಬಟ್ ಕರ್ನಾಟಕ ಸರ್ಕಾರದಿಂದಾಗೆ ಭಾರತ ಸರ್ಕಾರದಿಂದ ಬಹಳ ಹೆಲ್ಪ್ ಆಗಿದೆ. ಅವರು ಎಲ್ಲ ತಮ್ಮಿಂದ ಎಷ್ಟಾಗುತ್ತೋ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಮೀರಿ ಎಲ್ಲ ಪ್ರಯತ್ನ ಪಟ್ಟು ನಮ್ಮನ್ನ ಅಲ್ಲಿಂದ ಒಬ್ಬೊಬ್ಬರಾಗಿ ಹೊರಗೆ ತೆಗಿತಿದ್ದಾರೆ. ಎಷ್ಟೋ ಭಾರತೀಯರು ಈಗ ರಿಟರ್ನ್ ಆಗಿದ್ದಾರೆ ಆಲ್ರೆಡಿ ಇಲ್ಲಿಗೆ. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಅದು ಮೇನ್ ಟಾರ್ಗೆಟ್ ಆಗಿರೋದು ಕಾರ್ಕ್ಯೂ, ನಾನಿರೋ ಏರಿಯಾ. ಸೊ ಮೇನ್ ಆಗಿರೋದ್ರಿಂದ ಅಲ್ಲಿನ ಮಕ್ಕಳನ್ನ ಹೊರಗೆ ತರಕ್ಕೆ ಬಹಳ ಕಷ್ಟ ಆಗ್ತಿತ್ತು. ಅದು ನಾವು ಗೌರ್ಮೆಂಟ್ಗೆ ಆ ಮೂಲಕ ಬ್ಲೇಮ್ ಮಾಡೋದು ಒಳ್ಳೇದೇ ಅಲ್ಲ. ಯಾಕಂತಂದ್ರೆ ಯಾವ ಸರ್ಕಾರ ಇದ್ರೂ ಅಷ್ಟು ಹೆಲ್ಪ್ ಮಾಡಲ್ಲ. ಅಷ್ಟು ಮೋದಿ ಸರ್ಕಾರ ಎಲ್ಲದರಲ್ಲೂ ಹೆಲ್ಪ್ ಮಾಡಿದೆ. ಇವನ್ ಕರ್ನಾಟಕ ಸರ್ಕಾರ MLA ಸರ್, ತಹಶೀಲ್ದಾರ್ ಮೇಡಮ್ ಪ್ರತಿದಿನ ಕಾಂಟ್ಯಾಕ್ಟ್ ಅಲ್ಲಿದ್ರು, ಪ್ರತಿದಿನ ಕಾಲ್ ಮಾಡ್ತಿದ್ರು, ಎಲ್ಲಿದ್ದೀರಾ, ಹೇಗಿದ್ದೀರಾ, ಊಟ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಇರ್ತಿತ್ತು. ನನ್ನ ಪೇರೆಂಟ್ಸ್ಗೆ ಕೇವಲ ಮಾತಾಡ್ತಿರೋದು ನನ್ನ ಪೇರೆಂಟ್ಸ್ಗೆ ಮತ್ತೆ ಮ್ಯಾಮ್ಗೆ ಸರ್ಗೆ ಅಷ್ಟೇ ಮಾತ್ರ, ಎಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಕೊಡ್ತಿದೆ. ನಾವು ಹೊರಗೆ ಬರ್ಬೇಕಾದ್ರೆ ಇವತ್ತು ನನ್ನ ತಂದೆಯವ್ರಿಗೆ ಹೇಳಿದೆ, ನಾನು ಏನೇ ಆಗಲಿ ಇಲ್ಲಿದ್ದರೂ ಹೇಗೂ ಏನಾಗೋದಿದೆ ಅದು ಆಗುತ್ತೆ, ಹೊರಗೆ ಬಂದರೂ ಆಗುತ್ತೆ ಅಂತ. ಸೊ ನಾನು ಏನೇ ಆಗಲಿ ಹೊರಗೆ ಬಂದು ನೋಡ್ತೀನಿ, ಏನೇ ಆಗಲಿ ಅದು ಮುಂದಿಂದ ಯಾರ ಕೈಯಲ್ಲೂ ಇಲ್ಲ ಅಂತ ಹೇಳಿದೆ. ಅವರು ಒಳ್ಳೆಯದ ಏನೇ ಆಗಲಿ ಆಯಿತು, ನಿನ್ನ ಇಷ್ಟ ನೋಡು, ಹೆಂಗೆ ಮಾಡ್ದೆ ಹೊರಗೆ ಬಂದುಬಿಡು ನೋಡು, ಯಾರ ಕೈಯಲ್ಲೂ ಇಲ್ಲ ಅಂತ ಹೇಳಿದ್ರು. ಹೊರಗೆ ಬಂದೆ, 9 ಕಿಲೋಮೀಟರ್ ನಡಿಬೇಕಾಯ್ತು ನಮಗೆ. ನಾ ಇರೋ ಏರಿಯಾಯಿಂದ ಹೊರಗೆ ಟ್ರೈನ್ ಹೋಗಬೇಕಾದ್ರೆ 9 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ಊಟ ಎಲ್ಲ ಬ್ಯಾಗ್ ಅಷ್ಟೆಲ್ಲ ಬ್ಯಾಗ್ ಹೊತ್ಕೊಂಡು 9 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋದ್ಮೇಲೆ ಇವಾಗೇನಪ್ಪ ರೈಲ್ವೆ ಸ್ಟೇಷನ್ ತಲುಪಿದ್ವಿ ಅನ್ನೋ ಅಷ್ಟರಲ್ಲಿ 2 ಬ್ಲಾಸ್ಟಿಂಗ್ ಆಗಿಬಿಡ್ತು. ಅವು ಫಸ್ಟ್ ಟೈಮ್ ನಾನು ಇವಾಗ ಏನು ಇವಾಗ ಇರಲ್ಲೇ ಅನ್ನೋ ಹೋಪ್ ಕಳ್ಕೊಂಡಿದ್ದು ಆ ಮೂಮೆಂಟಲ್ಲಿ. ಎಲ್ಲ ಸ್ಟೂಡೆಂಟ್ಸ್ ಇಷ್ಟೇ ಎದುರು ಬಿಟ್ಟಿದ್ರು, ಮೇಲೇನೆ ಬಿತ್ತು ಅನ್ನೋ ಥರ ಅಂದರೆ ಅತಿ ಸಮೀಪವಾಗಿ ಬಿದ್ದಿತ್ತು. ಇನ್ನೊಂದ್ಸಲ ಏನಾಗ್ತು ಅಂದರೆ ಮೇಲೆ ಬಿತ್ತು ಅನ್ನೋ ಥರ ಆಡಿದ್ರು ಎಲ್ಲರೂ. ಆ ಸಮಯದಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ಎಲ್ಲ ಹೆದರ್ಕೊಂಡು ಓಡೋಗ್ಬಿಟ್ರು. ಆಮೇಲೆ ಮತ್ತೆ ಗುಂಪಾಗಿ ಹಿಂಗೆ ಎಲ್ಲರೂ ಒಂದು ಸ್ವಲ್ಪ ಸೇರ್ಕೊಂಡು ಬಂದ್ವಿ. ರೈಲ್ವೆ ಸ್ಟೇಷನ್ ತಲುಪಿದ ತಕ್ಷಣ ಅಲ್ಲಿ ಫಸ್ಟ್ ಪ್ರಿಯಾರಿಟಿ ಯುಕ್ರೇನಿಯನ್ಸ್ ಇತ್ತು. ಇಂಡಿಯನ್ ಫ್ಲಾಗ್ ಹಿಡಿದಿದ್ರ ಅವ್ರು ಒಳಗೆ ಬಿಟ್ಟಿದ್ರು, ಅದು ಮೇನ್ ಇಂಪಾರ್ಟೆಂಟ್. ಬಟ್ ಬೇರೆ ರಾಷ್ಟ್ರದವ್ರಿಗೆ ಅಥವಾ ಬೇರೆ ಯಾವುದೇ ಸ್ಟೂಡೆಂಟ್ಸ್ ಅವ್ರು ಅಲೋ ಮಾಡ್ತಿರ್ಲಿಲ್ಲ ಯುಕ್ರೇನಿಯನ್ಸ್ ಬಿಟ್ಟು. ನಮ್ಮ ಇಂಡಿಯನ್ ಫ್ಲಾಗಿಂದ ಭಾಳ ಒಳ್ಳೆ ಕೆಲಸ ಆಯಿತು, ಕೊಟ್ಟರು ಪ್ರಿಯಾರಿಟಿ ಕೊಟ್ಟರು. ಗರ್ಲ್ಸ್ಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟರು, ಒಳಗೆ ಹೋದ್ರು. ಇನ್ನು ಕೆಲವೊಂದು ಸ್ಟೂಡೆಂಟ್ಸ್ ಇದ್ದಾರೆ, ಬಾಯ್ಸ್ ಇದ್ದಾರೆ ನಮ್ಮದೇ ಕಾಲೇಜಲ್ಲಿ, ನಮ್ಮ ಹಾಸ್ಟೆಲಲ್ಲಿರುವ ಕೆಲವೊಂದು ಬಾಯ್ಸ್ ಇದ್ದಾರೆ, ಇನ್ನೂ ಅಲ್ಲೇ ಸಿಲುಕಿದ್ದಾರೆ.